ಬನಶಂಕರಿ ಬಿಡಿಎ ವಾಣಿಜ್ಯ ಸಂಕೀರ್ಣ ವರ್ತಕರ ಸಂಘದ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸರ್ವ ಸದಸ್ಯರ ಸಭೆಯನ್ನು ದೀಪ ಬೆಳಗುವ ಮೂಲಕ ಶುಭ ಆರಂಭ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರಾದ ಟಿ ವಿಜಯರವರು, ಉಪಾಧ್ಯಕ್ಷರುಗಳಾದ ರವಿ, ಕಂದಕುಮಾರ್, ಶಶಿಧರ್ ರವರು ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಉತ್ತಮ್ ರವರು ಹಾಗೂ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಂಡು ಸಭೆಯನ್ನು ಯಶಸ್ವಿ ಮಾಡಿದರು. ವಾಣಿಜ್ಯ ವರ್ತಕರ ಸಂಘದ ವತಿಯಿಂದ ಮೊದಲನೇ ವರ್ಷದ ವಾರ್ಷಿಕ ಸರ್ವ ಸಮ್ಮೇಳನ ಸಭೆಗೆ ಆಗುತ್ತಿರುವ ಎಲ್ಲರಿಗೂ ವಂಚಿಸುತ್ತಾ ಸಭೆಯ ಅಧ್ಯಕ್ಷತೆ ವಹಿಸಿರುವ ನಮ್ಮ ಎಲ್ಲರ ನೆಚ್ಚಿನ ಅಧ್ಯಕ್ಷರಾದ ಟಿ ವಿಜಯರವರಿಗೆ ಸುಸ್ವಾಗತ. ಬನಶಂಕರಿ ಬಿಡಿಎ ವಾಣಿಜ್ಯ ವರ್ತಕರ ಸಂಘ ವತಿಯಿಂದ ಮೊದಲನೇ ವರ್ಷದ ವಾರ್ಷಿಕ ಸರ್ವಸಭೆ ಆಗಮಿಸಿರುವ ಎಲ್ಲರಿಗೂ ವಂದನೆಗಳು. ಸಭೆಗೆ ನಮಸ್ಕರಿಸುತ್ತಾ ಈ ನಮ್ಮ ಬನಶಂಕರಿ ಬಿಡಿಎ ವಾಣಿಜ್ಯ ಸಂಕೀರ್ಣ ವರ್ತಕರ ಸಂಘ ಈ ದಿನದ ಸಭೆಗೆ ಹಾಜರಾಗಿರುವ ಎಲ್ಲ ಸದಸ್ಯರುಗಳೇ ಹಾಗೂ ನಮ್ಮ ಸಂಘದ ಕಾರ್ಯಕಾರಿ ಸಮಿತಿಯಾಗಿರುವಂತಹ ಉಪಾಧ್ಯಕ್ಷರುಗಳಾದ ರವಿ ಅವರೇ, ಕಂದಕುಮಾರ್ ಅವರೇ, ನಮ್ಮ ಶಶಿಧರ್ ಅವರೇ ಮತ್ತೆ ಕಾರ್ಯದರ್ಶಿಗಳಾದಂತಹ ನಮ್ಮ ಬಾಬುಲಾಲ್ ಅವರೇ, ಫಾರೂಕ್ ಅವರೇ ಮತ್ತೆ ಪದಾಧಿಕಾರಿಗಳಾದ ನಿರ್ಮಲ್ ಅವರೇ, ಖಜಾಂಚಿಗಳಾದ ರಮೇಶ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದ ಉತ್ತಮ್ ಅವರೇ, ಜಂಟಿ ಕಾರ್ಯದರ್ಶಿಗಳಾದ ನಮ್ಮ ಲಕ್ಷ್ಮಣ್ ಅವರೇ, ಮಂಜುನಾಥ್ ಅವರೇ, ಶೇಖರ್ ಅವರೇ, ನಮ್ಮ ಲೋಕೇಶ್ ಅವರೇ, ಎಲ್ಲರಿಗೂ ಮಿಗಿಲಾಗಿ ಇಲ್ಲಿ ನೆರೆದಿರ್ತಕ್ಕಂತ ನನ್ನ ಅಚ್ಚುಮೆಚ್ಚಿನ ಎಲ್ಲ ಸದಸ್ಯರೇ, ನೀವುಗಳೆಲ್ಲ ಅಂತಂದ್ರೆ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಆಗ್ತಾ ಇರಲಿಲ್ಲ. ನಿಮ್ಗೆಲ್ಲರಿಗೂ ಈ ಸಭೆಗೆ ಆದರದ ಸ್ವಾಗತವನ್ನು ಬಯಸ್ತಾ ನಮ್ಮ ಜ್ಯೋತಿ ಬೇಡ ಬಹಳ ಅದ್ಭುತವಾಗಿ ಸ್ವಾಗತ ಪ್ರಾರ್ಥನೆಯೊಂದಿಗೆ ಈ ಸಭೆ
ಆರಂಭವಾಗಿದೆ. ಗಣಪತಿ ಪ್ರಾಣಸ್ತೋತ್ರದೊಂದಿಗೆ ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಯಶಸ್ವಿ ಕೊಡ್ತೇನೆ. ನಮ್ಮ ಈ ಸಂಘ ಬನಶಂಕರಿ ಬಿಡಿಎ ವಾಣಿಜ್ಯ ಸಂಕೀರ್ಣ ವರ್ತಕರ ಸಂಘ ಎಂಬ ಸಂಘವನ್ನು ಬಿಡಿಎ ವಾಣಿಜ್ಯ ಸಂಕೀರ್ಣದಲ್ಲಿ ವ್ಯವಹಾರ ನಡೆಸುತ್ತಿರುವ ಮಾಲೀಕರು, ಪರವಾನಗಿದಾರರು, ಅನುಭವದಾರರು ಸಮಸ್ಯೆಗಳನ್ನು ಬಗೆಹರಿಸುವ ಹಾಗೂ ಸರ್ಕಾರದಿಂದ ಬಿಡಿಎ ಇತರೆ ಸರ್ಕಾರೇತರ ಇಲಾಖೆಗಳಿಂದ ಸಿಗುವ ಸೌಲಭ್ಯಗಳನ್ನು ಪಡೆದು ಸಂಘದ ಸದಸ್ಯರುಗಳಿಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ಈ ಸಂಘವನ್ನು ಸಹಕಾರ ಸಂಘಗಳ ನಿಬಂಧಕರು ಮೂರನೇ ವಲಯ ಬೆಂಗಳೂರು ನಗರ ಜಿಲ್ಲೆ ಇಲ್ಲಿ ನೋಂದಣಿ ಮಾಡ್ತಾ ಇದ್ದು ನಮ್ಮ ಸಂಘದ ನೋಂದಣಿ ಸಂಖ್ಯೆ DRP3SOR528/2022 ಸಾಲಿಗೆ ನಾವು ಸಂಘವನ್ನು 23/11/2023 ಎಂದು ನೋಂದಣಿ ಮಾಡಿರ್ತೀವಿ. ಸರಿಯಾಗಿ ಒಂದು ವರ್ಷ ಮುಗಿದು 20 ದಿವಸ ಆಗಿದೆ ನಮ್ಮ ಸಂಘ ನೋಂದಣಿ ಮಾಡಿ. ಈ ನಿಯಮದಂತೆ ಸಂಘದ ದೇವಾದೇಶ ಮತ್ತು ನಿಯಮ ನಿಬಂಧನೆಗಳನ್ನು ಅನುಮೋದಿಸಿ ನಮಗೆ ಸರ್ಕಾರ ಸಹಕಾರ ಇಲಾಖೆಯಿಂದ ನಿಬಂಧನಾ ಪತ್ರವನ್ನು ನೀಡಿರುತ್ತಾರೆ, ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಾರೆ. ಸಂಘವು ನೋಂದಣಿಯಾಗಿ ಆದ ನಂತರ ಬಿಡಿಎ ವಾಣಿಜ್ಯ ಸಂಕೀರ್ಣದಲ್ಲಿರುವ ಎಲ್ಲ ಮಾಲೀಕರು, ಪರವಾನಗಿದಾರರು, ಅನುಭವದಾರರು ಇವರಿಂದ ನಾವು ಮೊದಲು ಸದಸ್ಯತ್ವ 1,000 ರೂಪಾಯಿಗಳನ್ನು ಶುಲ್ಕವನ್ನಾಗಿ ಪಡೆದಿರ್ತೀವಿ. ಈ ಶುಲ್ಕ 31/3/2023 ಅಂತ್ಯಕ್ಕೆ ಒಟ್ಟು 85 ಸದಸ್ಯರು ನಮ್ಮಲ್ಲಿ ನೋಂದಾಯಿತರಾಗಿರ್ತಾರೆ. ಅದರಿಂದ ನಮಗೆ ಸಂಘಕ್ಕೆ 85,000 ರೂಪಾಯಿಗಳು ಬಂದಿರ್ತವೆ. ಈ ಮೊತ್ತವನ್ನು ನಾವು ನಮ್ಮ ಸಂಘದ ಬ್ಯಾಂಕ್ ಆದ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ರಮೇಶ್ವರಿ ಆರ್ಕೆಟ್ ಬ್ರಾಂಚ್ ನಲ್ಲಿ ಇಟ್ಟಿರ್ತೀವಿ. ಸಂಘದ ದೇಹಶೇಷಗಳನ್ನು ಈಡೇರಿಸಲು ಸದಸ್ಯರುಗಳಿಂದ ಹಾಗೂ ದಾನಿಗಳಿಂದ ನಮಗೆ ಒಟ್ಟು 396,000 ರೂಪಾಯಿಗಳು ಬಂದಿರ್ತದೆ. ಅದು ಸಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಮೇಶ್ವರಿ ಬ್ಯಾಂಕ್ ಖಾತೆಯಲ್ಲಿ ನಾವು ಅದನ್ನು ಡೆಪಾಸಿಟ್ ಮಾಡಿರ್ತೀವಿ. ಮತ್ತೆ ನಮ್ಮ ಸಂಘ ಸ್ಥಾಪನೆ ಆದಮೇಲೆ 10 ಕಾರ್ಯಕಾರಿ ಸಮಿತಿಗಳನ್ನು ನಾವು ನಡೆಸಿರ್ತೀವಿ. ಮತ್ತೆ 12 ಮಾಸಿಕ ಸಂಘದ ಕಾರ್ಯಕ್ರಮಗಳು ತಿಂಗಳಿಗೊಮ್ಮೆ ನಾವು ಸದಾ ಎಕ್ಸಿಕ್ಯೂಟಿವ್ ಕಮಿಟಿ ಇರ್ಬೋದು ಮತ್ತೆ ಮಾಸಿಕ ಸಭೆ ಇರ್ಬೋದು ಎಲ್ಲವೂ ಮಾಡಿ ಈ ದೇವದೇಶಗಳು ನಮ್ಮ ಸಂಘದ ದೇವದೇಶಗಳು ಏನಿದೆ ಅದನ್ನ ಹೇಗೆ ಈಡೇರಿಸಬೇಕು, ಏನ್ ಮಾಡಬೇಕು ಅನ್ನೋ ಕಾರ್ಯಕ್ರಮವನ್ನು ಈ ಸಭೆಗಳಲ್ಲಿ ಕುಲಂಕುಷವಾಗಿ ಚರ್ಚಿಸಿ ತೀರ್ಮಾನಗಳನ್ನು ತೆಗೆದುಕೊಂಡು ಅದರಂತೆ ನಾವು ನಡೆದುಕೊಂಡಿದ್ದೇವೆ. ಮುಖ್ಯವಾಗಿ ನಾವು ಈ ಸಂಘ ಸ್ಥಾಪನೆ ಆದ ನಂತರ ನಮ್ಮ ಈ ಬಿಡಿಎ ಕಾಂಪ್ಲೆಕ್ಸ್ ಆವರಣದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ 15 ವರ್ಷಗಳಿಗೂ ಮೇಲ್ಪಟ್ಟು ಡಾಂಬರೀಕರಣ ಇರಲಿಲ್ಲ, ರಸ್ತೆ ಎಲ್ಲ ಅಚ್ಚುಕಟ್ಟಿದ್ದು ನೀವೆಲ್ಲ ನೋಡಿದ್ದೀರ. 15 ವರ್ಷಗಳಿಂದ ನಾನು ಟಾರ್ ಹಾಕಿರಲಿಲ್ಲ. ನಮ್ಮ ಸಂಘ ಸ್ಥಾಪನೆ ಆದ್ಮೇಲೆ ಪಬ್ಲಿಕ್ ಡಾಂಬರೀಕರಣವನ್ನು ಮಾಡಿರ್ತೀವಿ. ಎರಡನೇದಾಗಿ ದೀಪದ ವ್ಯವಸ್ಥೆ ಕೂಡ ನಾನು ಕಾಂಪ್ಲೆಕ್ಸಿಗೆ ಬಂದರೆ ಎಲ್ಲೋ ದೀಪದ ಬೆಳಕಲ್ಲಿ ಮತ್ತೆ ಇರ್ತಾ ಇತ್ತು. ಆ ದೀಪದ ವ್ಯವಸ್ಥೆಗಳನ್ನು ಸಂಪೂರ್ಣ 90% ದೀಪದ ಅಳವಡಿಕೆ ಆಗಿತ್ತು. ಅದೇ ರೀತಿ ಎಲ್ಲೂ ಹೇಳಿದ್ರೆ ಇದು ನಮ್ಮ ಕಾಂಪ್ಲೆಕ್ಸ್ ಆಗಿದೆ, ಕುಡಿಯುವ ನೀರಿಗೆ ಬಹಳ ಆಹಾಕಾರ ಇದೆ, ಅದು ಯಾರು ಏನು ಹಾಕಿ ಆಗ್ತಾ ಇಲ್ಲ, ಏನು ಕೆಲಸಗಳು ಮಾಡಲಿಲ್ಲ. ಮೊನ್ನೆ ನಮ್ಮ ಆಗಿನ ಕಂದಾಯ ಸಚಿವರಾಗಿದ್ದರು ನಮ್ಮ ಅಶೋಕ್ ಸಾಹೇಬ್, ಈಗ MLA ಆಗಿದ್ದಾರೆ, ವಿಪಕ್ಷ ನಾಯಕರಾಗಿದ್ದಾರೆ, ಅವರು ಅನ್ನೋದಾದ್ರಿಂದ ನಾವು
ಘಟಕ ನೀರಿನ ಘಟಕವನ್ನು ಲಿತ್ತೇವೆಯಲ್ಲಿ ನೀರಿನ ಘಟಕ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಮೂರರಿಂದ ಸುಮಾರು ನಾನು ನಮ್ಮ ಬಿಡಿಯ ಇಂಜಿನಿಯರ್ಗಳನ್ನು ಕೇಳಿದೆ, ನಾನು ಇಂಥ ಇಷ್ಟು ಕೆಲಸ ಮಾಡಿದ್ದೀನಿ. ನಮ್ಮ ಸುರೇಶ್ ಅವರು ರಿಟೈರ್ ಆಗಿದ್ದಾರೆ, ಇಲ್ಲಿ ಹೊಸದಾಗಿ ಕೃಷ್ಣ ಅಂತ ಒಬ್ಬರು ಎಂಜಿನಿಯರ್ ಇದ್ದಾರೆ. ನಮ್ಮ ಹಳೆ ಬಸವರಾಜ ಅಂತ ಇದ್ರು ಇಂಜಿನಿಯರ್, ಅವ್ರಿಗೆ ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ ನಾವು, ಇಷ್ಟೆಲ್ಲ ನಾವು ಕೆಲಸ ಮಾಡಿದ್ದೀವಿ. ಇದರಿಂದ ಅವ್ರು ಅಂದಾಜು ಎಷ್ಟು ಆಗ್ಬೋದು? ಇಲ್ಲ ಸರ್, ಇಷ್ಟು ನೀವು ಮಾಡಿರೋ ಕೆಲಸಗಳು ಸುಮಾರು 1 ಕೋಟಿ ಅಷ್ಟು. ನಾವು ಬಿ ಡಿ ಅವರೇ ಎಸ್ಟಿಮೇಷನ್ ಮಾಡಿ ಮಾಡಿದ್ದಿದ್ರೆ ನಮಗೆ 1 ಕೋಟಿ ಅಷ್ಟು ಆಗಿರೋದು ಅಂತ ಇಂಜಿನಿಯರ್ಗಳಿದ್ದಾರೆ. ಇಂಜಿನಿಯರ್ ಸ್ವತಃ ಅವರೇ ಬಸವರಾಜ ಅವ್ರ ಕಡೆ ಇದ್ದಾರೆ, 1 ಕೋಟಿ ಅಷ್ಟು ಕೆಲಸಗಳು ಮಾಡಿದ್ದಾರೆ. ಹೌದು, ನಾವು ಪ್ರಸ್ತಾವನೆ ಕೊಟ್ಟು ಅವ್ರು ಬಿಡಿಯೋ ಎಡಾಮಿಸಿಗೆ ಬಂದು ಎಡಾಮಿಸಿಂದ ಇಲ್ಲಿ ಬಂದು ಮತ್ತೆ ಇಲ್ಲಿಂದ ವಾಪಸ್ ಹೋಗಿ ಇದೆಲ್ಲ 3-4 ವರ್ಷಗಳಾಗಬಹುದು. ಆದರೆ ನಾವು ನಮ್ಮ 1 ಮಾತಿಗೆ ನಮ್ಮ ಅಶೋಕ್ ಸಾಹೇಬರು ಒಪ್ಪಿಟ್ಟು ಈ ಕೆಲಸಗಳಿಗೆ ಅವ್ರ ಗ್ರ್ಯಾಂಟ್ನಿಂದ ನಾವು ಇಷ್ಟು ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಯಿತು. ಈ ಸಭೆಯ ಮುಖಾಂತರ ಅವರಿಗೆ ಸುಪೂರ್ವಕ ಧನ್ಯವಾದಗಳನ್ನು ಎಲ್ಲ ಸದಸ್ಯರ ಮುಖೇನ ವೈಯಕ್ತಿಕವಾಗಿ ಸಲ್ಲಿಸಲು ನಾನು ಇಚ್ಛೆಪಡ್ತೇನೆ. ಈಗ ಇಷ್ಟು ಕೆಲಸ ಮಾಡಿದ್ದೀವಿ, ಮುಂದೆ ಏನ್ ಮಾಡಬೇಕು? ಮುಂದೆ ಏನು ಇದು ನಮ್ಮ ವರ್ತಕರಲ್ಲಿರ್ಬೋದು, ನಮ್ಮ ಮಾಲೀಕರಲ್ಲಿರ್ಬೋದು, ಎಲ್ಲರಲ್ಲೂ ಪ್ರಾಬ್ಲಮ್ಸ್ ದಿನೇ ದಿನೇ ಒಂದಲ್ಲ ಒಂದು ಇದ್ದೇ ಇರ್ತದೆ. ಅದರಿಂದ ಈಗ ನಾವು ಏನ್ ಅನ್ಕೊಂಡಿದ್ದೀವಿ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಈಗ ಪಾರ್ಕಿಂಗ್ ತನಿ ಬಂದಿದ್ದಂಗೆ 4 ಗಂಟೆ ನೀರು ಹದಗಟ್ಟೋಗಿದೆ. ನಾವು ಸುಮಾರು ಸರಿ ಕಮಿಷನರ್ಗೆ ನಾವು ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿಯೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಇಲ್ಲ ಅವರು ನಾವು ಇದನ್ನು ಆಕ್ಷನ್ ಬಿಟ್ಟು ಮಾಡ್ತೀವಿ, ಬಿಟ್ ಮಾಡಲೇಬೇಕು, ಹಂಗೆ ಸುಮ್ಮನೆ ಯಾರಿಗೂ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಬಿಟ್ ಮಾಡಿದ್ರು. ಬಿಟ್ ಮಾಡಿ ಮತ್ತೆ ಅದರಲ್ಲಿ ಆಗದೆ ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಿ ಈಗ ಮತ್ತೆ ಏನು ಬಿಟ್ ಕರೆದಿದ್ದಾರೆ. ನಮ್ಗೆ ಅದೊಂದೇ ಸಾಲದು. ನಾವೇನ್ ಮಾಡ್ತಾ ಇದ್ದೀವಿ, ಗೋಪಾಲದಲ್ಲಿ ಒಂದ್ ಸ್ವಲ್ಪ ಜಾಗ ಇದೆ, ಪಾರ್ಕ್ ಪಕ್ಕದಲ್ಲಿ ಹಿಂಭಾಗದಲ್ಲಿ ಒಂದ್ ಸ್ವಲ್ಪ ಜಾಗ ಇದೆ, ಅದನ್ನ ಪಾರ್ಕಿಂಗ್ ಆಗಿ ಕನ್ವರ್ಟ್ ಮಾಡಿ ಅಂತ ಹೇಳಿ ನಾವು ಮಾನ್ಯ ಆಯುಕ್ತರು ಬಿ ಡಿ ಅವ್ರ ಹತ್ರ ಹೋಗ್ಬೇಕಂತ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡ್ಕೊಂಡಿದ್ವಿ. ಮುಂದೆ ಎರಡನೇದಾಗಿ ಬಿಲ್ಲೆಗಳು ಪಾವತಿ. ನಿಮ್ಗೆಲ್ಲರೂ ಅನುಭವಿಸ್ತಾ ಇದ್ದ ಈ ಬಿಲ್ಲೆಗಳು ಏನಿದ್ದಾವೆ, ಕರೆಂಟ್ ಬಿಲ್ ಕಟ್ಬೇಕಂದ್ರೆ, ಇಲ್ಲ ಟ್ಯಾಕ್ಸ್ ಕಟ್ಬೇಕಂತಂದ್ರೆ ಅಗಿದು, ಇಲ್ಲ ಮತ್ತೇನಾದ್ರೂ ಪೇಮೆಂಟ್ ಮಾಡ್ಬೇಕಂದ್ರೆ ಪ್ರಾಕ್ಟಿಕಲ್ ಆಗಿ ನಾವು ಇಲ್ಲಿಂದ ಬಿ ಡಿ ಎಗೆ ಹೋಗ್ಬೇಕು, ಹೋಗಿ ಕಟ್ಟಿ ಬರೋದಕ್ಕೆ ಕನಿಷ್ಠ ಒಬ್ಬರೋದ್ರೆ ಒಂದು 500 ರೂಪಾಯಿ ಖರ್ಚು ಆಗುತ್ತೆ. ಮತ್ತೆ ಅವ್ರ ಪಾಪ ಮಾಲೀಕರು ಒಬ್ಬರೇ ಇದ್ದೆ, ಅವ್ರಿಗೆ ಇಲ್ಲಿ ಅರ್ಧ ದಿವಸ ಕೆಲಸ ಮಾಡ್ಬೋದು. ಹಂಗಿರೋದ್ರಿಂದ ಈಗ ನಾವು ಈ ಡಿಜಿಟಲ್ ಯುಗದಲ್ಲಿ ಇರೋದ್ರಿಂದ ನಾನು ಮತ್ತೆ ನಮ್ಮ ಪದಾಧಿಕಾರಿಗಳೆಲ್ಲರೂ ಆಯುಕ್ತರಿಗೆ ಒಂದು ಲೆಟರ್ ಆಲ್ರೆಡಿ ಮಾಡಿದ್ದೀವಿ. ಇದನ್ನೆಲ್ಲ ಡಿಜಿಟಲೀಕರಣ ಮಾಡಿ, ಆನ್ಲೈನ್ ವ್ಯವಸ್ಥೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಅದರ ಬಗ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನ ಹೇಗೆ ಮಾಡಿ ಮಾಡಿಸ್ಬೇಕಂತ ತೀರ್ಮಾನ ತಗೊಂಡಿದ್ದೀವಿ. ಮೂರನೇದಾಗಿ ನಮ್ಮ ಸಂಘ ಒಂದು 1 ವರ್ಷ ಆಗಿದೆ ಸ್ಥಾಪನೆ ಮಾಡಿ, ನಮ್ಮ ಸಂಘಕ್ಕೆ ಕೂತ್ಕೊಂಡು ಒಂದು ಕಡೆ ಚರ್ಚೆ ಮಾಡಿ ಏನು ತೀರ್ಮಾನಗಳು ತಗೋಬೇಕು ಅಂತ ಒಂದು ಕೊಠಡಿ ಅವಶ್ಯಕ, ಒಂದು ಆಫೀಸ್ ಅಂತ ಬೇಕಾಗಿದೆ. ಅದನ್ನು ಕೂಡ ಆಯುಕ್ತರು ಹೋಗಿ ಚರ್ಚೆ ಮಾಡೋದು ಅಂತ ತೀರ್ಮಾನ ತಗೊಂಡಿದ್ದೀವಿ, ಅದನ್ನು ಕೂಡ ಮಾಡ್ತೀವಿ. ಮುಖ್ಯವಾಗಿ ನಮ್ಮ ಸಂಘದಲ್ಲಿ ನಾವೇನೇ ಮಾಡ್ಬೇಕಂತದನ್ನು ಒಂದ್ ಸ್ವಲ್ಪ ಖರ್ಚು ವೆಚ್ಚಗಳಾಗ್ತದೆ, ಅದಕ್ಕೆ ನಮ್ ನಿಮ್ಮೆಲ್ಲರ ಸಹಕಾರ ಖಂಡಿತವಾಗ್ಲೂ ಬೇಕಾಗಿದೆ. ನಾವೇನೋ ಹೆಚ್ಚಿಗೆ ಕೇಳೋದ್ರೆ ಈಗ ನಮ್ಮ ಸಂಘದ ರಿನ್ಯೂವಲ್ ಮಾಡಬೇಕಾಗಿದೆ, ಸಂಘ ಮತ್ತೆ ಆಡಿಟ್ ಇನ್ಕಮ್ ಟ್ಯಾಕ್ಸ್ಗೆ ಫೈಲ್ ಮಾಡಬೇಕಾಗಿದೆ, ಸಹಕಾರ ಸಂಘಗಳಿಗೆ ಫೈಲ್ ಮಾಡಬೇಕಾಗಿದೆ, ಇದೆಲ್ಲ ಆಗಿದೆ. ಇದಕ್ಕೆಲ್ಲ ಖರ್ಚು ವೆಚ್ಚಗಳಾಗ್ತದೆ. ಅದರಿಂದ ಮತ್ತೆ 1 ವರ್ಷ ಆಗಿರೋದ್ರಿಂದ ಇದನ್ನ ರಿನ್ಯೂವಲ್ ಮಾಡಬೇಕು.
ಲಾಸ್ಟ್ ಟೈಮ್ ನಾವೆಲ್ಲ 1,000 ರೂಪಾಯಿ ಕೊಟ್ಟು ಸಾಕಾಗಿದೆ. ಅದೇ ರೀತಿ ಈ ವರ್ಷ ಕೂಡ ರೆನ್ಯೂವಲ್ ಫೀಸ್ ಅಂತ ಅಂದ್ಬಿಟ್ಟು 1,000 ರೂಪಾಯಿಗಳನ್ನ ಎಲ್ಲ ಸದಸ್ಯರುಗಳಿಂದ ಮೆಂಬರ್ಶಿಪ್ ಫೀಸ್ ಸದಸ್ಯ ಫೀಸ್ ಅನ್ನಾಗಿ ವಸೂಲಿ ಮಾಡಲು ಸಂಘ ತೀರ್ಮಾನಿಸಿದೆ. ಅದಕ್ಕೆ ತಾವೆಲ್ಲರೂ ಈ ಸಂಘದ ಮುಖೇನ ಒಂದು ಒಪ್ಪಿಗೆ ನೀಡಬೇಕಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಓಕೆನಾ? ಧನ್ಯವಾದಗಳು.